एला वीडियो नोटिफिकेशन तप्पदे पड़ेलो सब्सक्राइब आगे पक्कदली कानिसुव बेल बटन प्रेस मोडोदन्नु मरिबेडि। हाय स्नेहितरे, स्मार्ट स्टडी सर्कल यूट्यूब चानल्गे स्वागत। स्नेहितरे, इंदिन वीडियोदल्लि नावु नम्म भारत दर्शन वीडियो सरणिगळ मुंदुवरेद भागवादंतह महाराष्ट्र राज्य हागू गोवा राज्यगळ बग्गे ई ओंदु वीडियोदल्लि ಸಂಪೂರ್ಣವಾಗಿ ಪರೀಕ್ಷಾ ದೃಷ್ಟಿಯಿಂದ ಏನೇನು ಇಂಪಾರ್ಟೆಂಟ್ ಈ ರಾಜ್ಯಗಳಲ್ಲಿ ಅನ್ನೋದನ್ನ ಮಾತ್ರ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ। ಈ ಒಂದು ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನೆಲ್ ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನೆಲ್ ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ। ಆಮೇಲೆ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಅನ್ನು ಕೊಡಿ, ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಶೇರ್ ಮಾಡಿ। ಸ್ನೇಹಿತರೆ, ಈಗಾಗಲೇ ನಾವು ಕೇರಳ ರಾಜ್ಯ, ತಮಿಳುನಾಡು ರಾಜ್ಯ, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಕರ್ನಾಟಕ ರಾಜ್ಯಗಳ ಒಂದು ಭಾರತ ದರ್ಶನ ವಿಡಿಯೋ ಸರಣಿಗಳನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ। ಆ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದೇ ಒಂದು ಪ್ಲೇಲಿಸ್ಟ್ ಅಲ್ಲಿ ಕೊಡಲಾಗುವುದು। ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಹಳೆಯ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ। ಈ ಒಂದು ತರಗತಿಯಿಂದ ನಾವು ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಒಂದು ಭಾರತ ದರ್ಶನವನ್ನು ವೀಕ್ಷಣೆ ಮಾಡೋಣ। ಮುಂದಿನ ಒಂದು ವಿಡಿಯೋದಲ್ಲಿ ಒಡಿಶಾ ರಾಜ್ಯದ ಭಾರತ ದರ್ಶನವನ್ನು ನೀವು ವೀಕ್ಷಣೆ ಮಾಡಿದ್ದೀರಿ। ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಸರಣಿಯನ್ನ। ಓಕೆ, ಭಾರತ ದರ್ಶನ ಮೊದಲು ಮಹಾರಾಷ್ಟ್ರ। ಯಾರಿಗೆ ಡೈರೆಕ್ಟ್ ಆಗಿ ಗೋವಾ ರಾಜ್ಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಟೈಮ್ ಅನ್ನು ಕೊಟ್ಟಿರ್ತೇನೆ, ಆ ಟೈಮ್ ಅನ್ನು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಗೋವಾ ರಾಜ್ಯದ ಒಂದು ದರ್ಶನ ಡೈರೆಕ್ಟ್ ಆಗಿ ಸಿಗುತ್ತೆ, ಇಲ್ಲ ಅಂದ್ರೆ ನೀವು ಸ್ಟಾರ್ಟಿಂಗ್ ಇಂದನೇ ಮಹಾರಾಷ್ಟ್ರದಿಂದ ನೋಡ್ತಾ ಹೋಗಬಹುದು। ಮಹಾರಾಷ್ಟ್ರ ನೋಡಿ, ಮಹಾರಾಷ್ಟ್ರದಲ್ಲಿ ಒಟ್ಟು 36 ಜಿಲ್ಲೆಗಳಿವೆ, 36 ಡಿಸ್ಟ್ರಿಕ್ಟ್ ಗಳಿವೆ। ಬನ್ನಿ ಡೀಟೇಲ್ ಆಗಿ ಮಹಾರಾಷ್ಟ್ರದ ಬಗ್ಗೆ ತಿಳಿತಾ ಹೋಗೋಣ। ಮಹಾರಾಷ್ಟ್ರದ ರಾಜ್ಯ ಭಾಷೆ ಯಾವುದು ಅಂದ್ರೆ ಮರಾಠಿ। ಮರಾಠಿಯು ಮಹಾರಾಷ್ಟ್ರದ ಸ್ಟೇಟ್ ಲ್ಯಾಂಗ್ವೇಜ್ ಅಥವಾ ರಾಜ್ಯ ಭಾಷೆ। ಮಹಾರಾಷ್ಟ್ರ ರಾಜ್ಯದ ರಾಜ್ಯ ಹೂವು ಅಥವಾ ಸ್ಟೇಟ್ ಫ್ಲವರ್ ಜಾರೂಲ್ ಅಂತ ಕರೀತಾರೆ, ಜಾರೂಲ್ ಮಹಾರಾಷ್ಟ್ರದ ರಾಜ್ಯ ಹೂವು। ಆಮೇಲೆ ಮಹಾರಾಷ್ಟ್ರ ರಾಜ್ಯದ ರಾಜ್ಯ ಪ್ರಾಣಿ ಅಥವಾ ಸ್ಟೇಟ್ ಅನಿಮಲ್ ಅಂದ್ರೆ ಅಳಿಲು ಅಥವಾ ಇಂಗ್ಲಿಷ್ ನಲ್ಲಿ ಇಂಡಿಯನ್ ಜಾಯಿಂಟ್ ಸ್ಕ್ವೆರಲ್ ಅಂತ ಕರೀತಾರೆ। ಓಕೆ, ಇಂಡಿಯನ್ ಜಾಯಿಂಟ್ ಸ್ಕ್ವೆರಲ್। ಆಮೇಲೆ ರಾಜ್ಯ ಪಕ್ಷಿ ಅಂದ್ರೆ ನಮ್ಮ ಒಂದು ಮಹಾರಾಷ್ಟ್ರದ ಸ್ಟೇಟ್ ಬರ್ಡ್ ಯಾವುದಂದ್ರೆ ಯೆಲ್ಲೋ ಫೂಟೆಡ್ ಗ್ರೀನ್ ಪಿಜನ್। ಅಂದ್ರೆ ಒಂದು ಯೆಲ್ಲೋ ಫೂಟೆಡ್ ಅಂದ್ರೆ ಇದರ ಒಂದು ಕಾಲುಗಳು ಹಳದಿ ಬಣ್ಣದಲ್ಲಿರುತ್ತವೆ, ಆಮೇಲೆ ಇದರ ಬಾಡಿ, ಓಕೆ, ಇದರ ದೇಹ ಹಸಿರು ಬಣ್ಣದಲ್ಲಿರುತ್ತೆ, ಇಂತಹ ಒಂದು ಪಾರಿವಾಳ ಈ ಮಹಾರಾಷ್ಟ್ರದ ಒಂದು ರಾಜ್ಯ ಪಕ್ಷಿಯಾಗಿದೆ। ಆಮೇಲೆ ಮಹಾರಾಷ್ಟ್ರ ರಾಜ್ಯದ ರಾಜ್ಯ ಹಣ್ಣು ಅಥವಾ ಸ್ಟೇಟ್ ಫ್ರೂಟ್ ಯಾವುದಂದ್ರೆ ಮಾವಿನ ಹಣ್ಣು ಅಥವಾ ಮ್ಯಾಂಗೋ। ಮಹಾರಾಷ್ಟ್ರ ರಾಜ್ಯದ ರಾಜ್ಯ ಮರ ಅಥವಾ ಸ್ಟೇಟ್ ಟ್ರೀ ಯಾವುದಂದ್ರೆ ಮಾವಿನ ಮರ। ಮಹಾರಾಷ್ಟ್ರ ರಾಜ್ಯದ ರಾಜ್ಯ ಕ್ರೀಡೆ ಅಥವಾ ಸ್ಟೇಟ್ ಸ್ಪೋರ್ಟ್ ಯಾವುದಂದ್ರೆ ಕಬಡ್ಡಿ ಆಗಿದೆ। ಮುಂದೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ। ಮಹಾರಾಷ್ಟ್ರದ ಪ್ರಮುಖವಾದಂತಹ ಹಬ್ಬಗಳ್ಯಾವುದು? ಯುಗಾದಿ, ಗುಡಿಪಾಡ್ವಾ ಅಂತ ಕರೀತಾರೆ, ವಿನಾಯಕ ಚತುರ್ಥಿ, ಓಕೆ, ಗುಡಿಪಾಡ್ವಾ ಮತ್ತು ವಿನಾಯಕ ಚತುರ್ಥಿಗಳು ಮಹಾರಾಷ್ಟ್ರದ ಫೇಮಸ್ ಆಗಿರುವಂತಹ ಹಬ್ಬಗಳಾಗಿವೆ। ಆಮೇಲೆ ಮಹಾರಾಷ್ಟ್ರದ ಫೇಮಸ್ ಆಗಿರುವಂತಹ ಪ್ರಸಿದ್ಧವಾಗಿರುವಂತಹ ಡ್ಯಾನ್ಸಸ್ಗಳು ಅಥವಾ ನೃತ್ಯಗಳು ಯಾವುದಂದ್ರೆ ತಮಾಷಾ, ಕೋಲಿ, ಲಾವಲಿ ಮತ್ತು ದನ್ಗಾರಿ। ಆಮೇಲೆ ಮಹಾರಾಷ್ಟ್ರ ರಾಜ್ಯ ರಾಜ್ಯವಾಗಿ ರಚನೆಯಾದಂತಹ ವರ್ಷ 1960 ಮೇ 1ರಂದು ಮಹಾರಾಷ್ಟ್ರ ರಾಜ್ಯ ರಚನೆಯಾಯಿತು। ಭಾರತದ ಹೆಬ್ಬಾಗಿಲು ಅಂತ ಮುಂಬೈಯನ್ನ ಕರೀತಾರೆ ಅಥವಾ ಗೇಟ್ ವೇ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ, ಇದ್ರ ಬಗ್ಗೆ ಮುಂದೆ ನಿಮಗೆ ಹೇಳ್ತೇನೆ। ಆಮೇಲೆ ಮಹಾರಾಷ್ಟ್ರ ವಿಸ್ತೀರ್ಣದಲ್ಲಿ 3ನೇ ದೊಡ್ಡ ರಾಜ್ಯ, ನಮ್ಮ ಭಾರತ ಉಪಖಂಡದಲ್ಲಿ ಮಹಾರಾಷ್ಟ್ರ 3ನೇ ದೊಡ್ಡ ರಾಜ್ಯ ಆಗಿದೆ। ಜನಸಂಖ್ಯೆಯನ್ನು ಹೊಂದಿರುವಂತಹ 2ನೇ ಅತಿ ದೊಡ್ಡ ರಾಜ್ಯ ಮಹಾರಾಷ್ಟ್ರ। ಮಹಾರಾಷ್ಟ್ರದಲ್ಲಿ ನಮ್ಮ ಭಾರತದಲ್ಲೇ ಅತ್ಯಂತ 2ನೇ ದೊಡ್ಡ ರಾಷ್ಟ್ರ ಜನಸಂಖ್ಯೆಯನ್ನು ಹೊಂದಿರೋದಂದ್ರೆ ದೊಡ್ಡ ರಾಜ್ಯ ಯಾವುದಂದ್ರೆ ಒಂದು ಮಹಾರಾಷ್ಟ್ರ। ಆಮೇಲೆ ಮಹಾರಾಷ್ಟ್ರದಲ್ಲಿ ವಿಧಾನ ಪರಿಷತ್ ಇದೆ, ವೆರಿ ಇಂಪಾರ್ಟೆಂಟ್, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರೀತಾರೆ, ಮಹಾರಾಷ್ಟ್ರದಲ್ಲಿ ಒಂದು ವಿಧಾನ ಪರಿಷತ್ ಕಂಡು ಬರುತ್ತೆ। ಆಮೇಲೆ ಮಹಾರಾಷ್ಟ್ರದಲ್ಲಿರುವಂತಹ ಲೋಕಸಭಾ ಸ್ಥಾನಗಳಷ್ಟು ಸೀಟ್ಗಳು 48 ಅಥವಾ 48, ರಾಜ್ಯಸಭಾ ಸ್ಥಾನಗಳು 19, ಆಮೇಲೆ ವಿಧಾನಸಭಾ ಸ್ಥಾನಗಳು 288, ಆಮೇಲೆ ವಿಧಾನ ಪರಿಷತ್ ಸ್ಥಾನಗಳು 78. ನೀವಿಲ್ಲಿ ನೆನಪಿಡಬೇಕಾಗಿರೋದು ಏನಂದ್ರೆ ವಿಸ್ತೀರ್ಣದಲ್ಲಿ 3ನೇ ದೊಡ್ಡ ರಾಜ್ಯ, ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ರಾಜ್ಯ ಹಾಗೂ ಮಹಾರಾಷ್ಟ್ರದಲ್ಲಿ ವಿಧಾನ ಪರಿಷತ್ ಇದೆ, ಇಷ್ಟನ್ನ ಮಾತ್ರ ನೆನಪಿಟ್ರೆ ಸಾಕು। ಆಮೇಲೆ ಮಹಾರಾಷ್ಟ್ರದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಗಳು ಯಾವುದು? ಒಟ್ಟು 5 ನ್ಯಾಷನಲ್ ಪಾರ್ಕ್ಗಳನ್ನ ಪ್ರಮುಖವಾಗಿ ನಾವು ಅಲ್ಲಿ ಕಾಣ್ತೇವೆ। ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನಗಳು ಯಾವುದು? ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ತಾಡೋಬಾ ರಾಷ್ಟ್ರೀಯ ಉದ್ಯಾನವನ, ಚಂದೋಲಿ ರಾಷ್ಟ್ರೀಯ ಉದ್ಯಾನವನ, ಗುಗಮಲ್ ರಾಷ್ಟ್ರೀಯ ಉದ್ಯಾನವನ, ನವೇಗಾಂವ್ ರಾಷ್ಟ್ರೀಯ ಉದ್ಯಾನವನ, ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳನ್ನ ನಾವು ಮಹಾರಾಷ್ಟ್ರದಲ್ಲಿ ಕಾಣ್ತೇವೆ। ಸಂಜಯ್ ಗಾಂಧಿ, ತಾಡೋಬಾ, ಚಂದೋಲಿ, ಗುಗಮಲ್ ಹಾಗೂ ನವೇಗಾಂವ್ ರಾಷ್ಟ್ರೀಯ ಉದ್ಯಾನವನಗಳು। ಹಾಗಾದ್ರೆ
ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಒಟ್ಟು 5 ಹುಲಿ ಮೀಸಲು ಪ್ರದೇಶಗಳು ಅಥವಾ ಟೈಗರ್ ರಿಸರ್ವ್ಸ್ ಅಂತ ಕರೀತಾರೆ. ಒಟ್ಟು 5 ಟೈಗರ್ ರಿಸರ್ವ್ಗಳು ಯಾವುದು? ಮೇಲ್ಘಾಟ್ ಹುಲಿ ಮೀಸಲು ಪ್ರದೇಶ, ಪೆಂಚ್ ಹುಲಿ ಮೀಸಲು ಪ್ರದೇಶ, ಸಹ್ಯಾದ್ರಿ ಹುಲಿ ಮೀಸಲು ಪ್ರದೇಶ, ಬೋರ್ ಹುಲಿ ಮೀಸಲು ಪ್ರದೇಶ ಹಾಗೂ ನವೇಗಾಂವ್ ಹುಲಿ ಮೀಸಲು ಪ್ರದೇಶ. ಇವೆಲ್ಲ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಟೈಗರ್ ರಿಸರ್ವ್ಸ್ ಅಥವಾ ಹುಲಿ ಮೀಸಲು ಪ್ರದೇಶಗಳು. ಮೇಲ್ಘಾಟ್, ಪೆಂಚ್, ಸಹ್ಯಾದ್ರಿ, ಬೋರ್ ಮತ್ತು ನವೇಗಾಂವ್. ಆಮೇಲೆ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ರಾಮ್ಸರ್ ಜೌಗು ಪ್ರದೇಶಗಳು ಯಾವುದು? ನೋಡಿ, ನಂದೂರ್ ಮದಮೇಶ್ವರ ಪಕ್ಷಿಧಾಮ, ಆಮೇಲೆ ಲೋನಾರ್ ಸರೋವರವನ್ನ ಇತ್ತೀಚೆಗೆ ಸೇರಿಸಲಾಗಿದೆ. ಓಕೆ, ಮಹಾರಾಷ್ಟ್ರದಲ್ಲಿ ಒಟ್ಟು 2 ರಾಮ್ಸಾರ್ ಜೌಗು ತಾಣಗಳನ್ನು ನಾವು ಕಾಣ್ತೇವೆ. ನಂದೂರ್ ಮದಮೇಶ್ವರ ಪಕ್ಷಿಧಾಮ ಹಾಗೂ ಲೋನಾರ್ ಲೇಕ್ ಅಥವಾ ಲೋನಾರ್ ಸರೋವರ. ಇದು ಹೇಗೆ ನಿರ್ಮಾಣ ಆಗಿದೆ ಅಂತ ಮುಂದೆ ಹೇಳ್ತೇನೆ. ಪ್ರಮುಖ ಬಂದರುಗಳು ಯಾವುದು ಮಹಾರಾಷ್ಟ್ರದ್ದು? ಮಹಾರಾಷ್ಟ್ರದ್ದು ಪ್ರಮುಖವಾದಂತಹ ಪೋರ್ಟ್ಸ್ ಯಾವುದಂದ್ರೆ ಮುಂಬೈ ಬಂದರು, ಆಮೇಲೆ ಎರಡನೆಯದು ನವಸೇವಾ ಬಂದರು ಅಥವಾ ಜವಾಹರಲಾಲ್ ನೆಹರು ಬಂದರು ಅಂತ ಇದಕ್ಕೆ ಕರೀತಾರೆ. ಒಟ್ಟು ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ನಾವು 2 ಬಂದರುಗಳನ್ನ ಕಾಣ್ತೇವೆ, ಮುಂಬೈ ಬಂದರು ಹಾಗೂ ನವಸೇವಾ ಅಥವಾ ಜವಾಹರಲಾಲ್ ನೆಹರು ಪೋರ್ಟ್. ಆಮೇಲೆ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಯಾವುದು? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕರೀತಾರೆ. ಯಾವ್ದಾಗಿದ್ರೆ ಅಜಂತಾ ಗುಹೆಗಳು, ಎಲ್ಲೋರಾ ಗುಹೆಗಳು, ಎಲಿಫೆಂಟಾ ಗುಹೆಗಳು, ಛತ್ರಪತಿ ಶಿವಾಜಿ ಟರ್ಮಿನಸ್, ಆಮೇಲೆ ದಿ ವಿಕ್ಟೋರಿಯನ್ ಅಂಡ್ ಆರ್ಟ್ ಡಿಕೋ ಎನ್ಸೆಂಬಲ್ ಆಫ್ ಮುಂಬೈ. ನೋಡಿ, ಒಟ್ಟು 5 ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳನ್ನು ನಾವು ಮಹಾರಾಷ್ಟ್ರದಲ್ಲಿ ಕಾಣ್ತೇವೆ. ಅಜಂತಾ ಗುಹೆಗಳು, ಎಲ್ಲೋರಾ ಗುಹೆಗಳು ಮತ್ತು ಎಲಿಫೆಂಟಾ ಗುಹೆಗಳು, ಛತ್ರಪತಿ ಶಿವಾಜಿ ಟರ್ಮಿನಸ್ ಹಾಗೂ ದಿ ವಿಕ್ಟೋರಿಯನ್ ಅಂಡ್ ಆರ್ಟ್ ಡಿಕೋ ಎನ್ಸೆಂಬಲ್ ಆಫ್ ಮುಂಬೈ. ಮುಂದೆ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಬೆಟ್ಟಗಳು ಯಾವುದು? ಸತ್ಮಲ ಶ್ರೇಣಿ, ಅಂದ್ರೆ ಶ್ರೇಣಿಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೇನೆ. ಪ್ರಮುಖವಾದಂತಹ ಬೆಟ್ಟಗಳ ಬದಲಿಗೆ ಸತ್ಮಲ ಶ್ರೇಣಿ, ಸಹ್ಯಾದ್ರಿ ಶ್ರೇಣಿ, ಸೆಲ್ಬಾರಿ ಸರಣಿ ಅಥವಾ ಶ್ರೇಣಿ, ತ್ರಯಂಬಕೇಶ್ವರ ಶ್ರೇಣಿ ಮತ್ತು ಹರಿಶ್ಚಂದ್ರ ಶ್ರೇಣಿ. ಓಕೆ, ಹರಿಶ್ಚಂದ್ರ ರೇಂಜ್ ಅಂತ ಕರೀತಾರೆ. ಇದನ್ನ ನೀವು ನೆನ್ಪಿಟ್ರೆ ಸಾಕು, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಸತ್ಮಲ ಮತ್ತು ಸಹ್ಯಾದ್ರಿ ಹಾಗೂ ಹರಿಶ್ಚಂದ್ರ ಶ್ರೇಣಿಗಳು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆಮೇಲೆ ಪ್ರಮುಖವಾದಂತಹ ನದಿಗಳು ಯಾವುದು ಮಹಾರಾಷ್ಟ್ರದಲ್ಲಿ ಹರಿಯೋದಂದ್ರೆ? ಗೋದಾವರಿ ನದಿ, ತಾಪಿ ಅಥವಾ ತಪತಿ ನದಿ, ಕೃಷ್ಣಾ ನದಿ, ವೈನ್ ಗಂಗಾ ನದಿ, ಇಂದ್ರಾವತಿ ನದಿ, ಪೆನ್ ಗಂಗಾ ನದಿ, ಕೊಯ್ನಾ ನದಿ ಹಾಗೂ ಭೀಮಾ ನದಿಗಳು ಮಹಾರಾಷ್ಟ್ರದ ಪ್ರಮುಖವಾಗಿರುವಂತಹ ನದಿಗಳು. ಆಮೇಲೆ ಇದನ್ನ ಬಿಟ್ಟು ಹಲವಾರು ನದಿಗಳಲ್ಲಿ ಕಂಡುಬರುತ್ತವೆ, ಆದರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲ ಪ್ರಮುಖವಾದಂತಹ ನದಿಗಳಲ್ಲ, ಸಣ್ಣ ಪುಟ್ಟ ನದಿಗಳು ಇವೆ, ಬಹಳ ಇದೆ. ಆಮೇಲೆ ಬಾಂಬೆ ಹೈ ಮಹಾರಾಷ್ಟ್ರದಲ್ಲಿರುವಂತಹ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಆಗಿದೆ ಬಾಂಬೆ ಹೈ. ಭಾರತದ ಪ್ರಥಮ ಅಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದ ತಾರಾಪುರ ಅಣು ವಿದ್ಯುತ್ ಸ್ಥಾವರ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ. 1961 ಸ್ಥಾಪನೆ ಮಾಡಲಾಯಿತು. ಏಷ್ಯಾ ಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಧಾರಾವಿ ಮುಂಬೈ ಪಕ್ಕದಲ್ಲಿದೆ. ರಿಸರ್ವ್ ಬ್ಯಾಂಕಿನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ನಬಾರ್ಡ್ ಬ್ಯಾಂಕ್ನ ಒಂದು ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲಿದೆ. ರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲೇ ಕಂಡುಬರುತ್ತೆ. 1674 ಛತ್ರಪತಿ ಶಿವಾಜಿಯ ಪಟ್ಟಾಭಿಷೇಕ ನಡೆದಂತಹ ಸ್ಥಳ ಮಹಾರಾಷ್ಟ್ರದ ರಾಯಗಡದಲ್ಲಿ ಇವನಿಗೆ ಪಟ್ಟಾಭಿಷೇಕ ನಡೆಯುತ್ತೆ, ಛತ್ರಪತಿ ಶಿವಾಜಿಗೆ 1674. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಔರಂಗಜೇಬ ನಿರ್ಮಿಸಿದಂತಹ ಬಿಬಿಕಾ ಮಕಬಾರ್ ಕಟ್ಟಡ ಇದೆ. ಓಕೆ, ಬಿಬಿಕಾ ಮಕಬಾರ್ ಔರಂಗಾಬಾದ್ನಲ್ಲಿದೆ, ಇದನ್ನ ಔರಂಗಜೇಬ ನಿರ್ಮಿಸಿದ. ಶಾತವಾಹನರ ರಾಜಧಾನಿ ಪೈಠಣ ಅಥವಾ ಪ್ರತಿಷ್ಠಾನ ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದ ಎಲ್ಲೋರಾದಲ್ಲಿರುವಂತಹ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಕಟ್ಟಿಸಿದ ಕೈಲಾಸನಾಥ ದೇವಾಲಯ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ನಾನು ಆವಾಗಲೇ ಹೇಳಿದೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಅಲ್ಲಿ ಈ ಒಂದು ಎಲ್ಲೋರ ದೇವಾಲಯ ಕೂಡ ಅಲ್ಲಿ ಕಂಡು ಬರುತ್ತೆ. ಆಮೇಲೆ ಇತ್ತೀಚೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ದ್ವಿತೀಯ PUC ಇತಿಹಾಸದ ರಾಷ್ಟ್ರಕೂಟರ ಒಂದು ಅಧ್ಯಾಯವನ್ನು ವಿವರಣೆ ಸಮೇತವಾಗಿ ಒಂದು ತಿಳಿಸಲಾಗಿದೆ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಈ ಎಲ್ಲ ಮಾಹಿತಿಗಳು ಕವರ್ ಆಗಿದೆ. ಈ ಎಲ್ಲೋರದ ಕೈಲಾಸನಾಥ ದೇವಾಲಯ ಹಾಗೂ ಎಲಿಫೆಂಟಾ ಗುಹೆಗಳು, ಸಂಪೂರ್ಣವಾಗಿ ರಾಷ್ಟ್ರಕೂಟರ ಬಗ್ಗೆ ಡೀಟೇಲ್ಸ್ ಅದರಲ್ಲಿದೆ. ತಪ್ಪದೆ ವೀಕ್ಷಣೆ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಎಲಿಫೆಂಟಾ ಗುಹೆಗಳು ಕಂಡುಬರುತ್ತೆ, ನಾನು ಆವಾಗಲೇ ಹೇಳಿದೆ. ಮಹಾರಾಷ್ಟ್ರದ ಅಜಂತಾ ಗುಹೆಯಲ್ಲಿ ಬಾದಾಮಿ ಚಾಲುಕ್ಯರ ದೊರೆಯಾದ ಇಮ್ಮಡಿ ಪುಲಕೇಶಿ ಪರ್ಷಿಯಾದ ರಾಯಭಾರಿಗಳನ್ನ ಬರಮಾಡಿಕೊಳ್ಳುತ್ತಿರುವಂತಹ ಒಂದು ಪೇಂಟಿಂಗ್ಸ್ ಅನ್ನ ಮಾಡಲಾಗಿದೆ, ವರ್ಣಚಿತ್ರಗಳನ್ನಲ್ಲಿ ಬರೆಯಲಾಗಿದೆ. ಎಲ್ಲಿ ಅಂದ್ರೆ ಅಜಂತಾ ಗುಹೆಗಳಲ್ಲಿ ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿ
ಪರ್ಷಿಯಾದ ಒಂದು ರಾಯಭಾರಿಗಳನ್ನ ವೆಲ್ಕಮ್ ಮಾಡ್ಕೊಳ್ತಾ ಇರೋದು, ಬರಮಾಡ್ಕೊಳ್ತಿರೋ ಚಿತ್ರವನ್ನ ಅಲ್ಲಿ ಪೇಂಟ್ ಮಾಡಲಾಗಿದೆ. ಇದು ಕೂಡ ದ್ವಿತೀಯ ಪಿ ಯು ಸಿ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಕವರ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಬೇಸಿಕ್ ಟೆಕ್ಸ್ಟ್ ಬುಕ್ ಗಳಾಗಿವೆ. ಅವುಗಳ ಮೇಲೆ ಚಾಪ್ಟರ್ ಗಳ ಮೇಲೆ ವಿಡಿಯೋ ಸರಣಿಗಳನ್ನ ಆರಂಭಿಸಿದ್ದೇವೆ. ಅವುಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ, ತಪ್ಪದೆ ವೀಕ್ಷಣೆ ಮಾಡಿ. 1932 ಯರವಾಡ ಜೈಲಿನಲ್ಲಿ ಪೂನಾ ಒಪ್ಪಂದ ಆಯಿತು. ಮಹಾತ್ಮ ಗಾಂಧಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ಪೂನಾ ಒಪ್ಪಂದ ಆಯಿತು. 1932 ಯರವಾಡ ಜೈಲಿರುವುದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿಗೆ ಕೊಯ್ನಾ ಡ್ಯಾಮ್ ಅಥವಾ ಕೊಯ್ನಾ ಅಣೆಕಟ್ಟನ್ನು ಕಟ್ಟಲಾಗಿದೆ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಖಡಕ್ವಾಸ್ಲಾ ಎಂಬಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದೆ. ಮಹಾರಾಷ್ಟ್ರದಲ್ಲಿ ಲೋನಾರ್ ಸರೋವರ ಇದೆ, ನಾನು ಅವಾಗಲೇ ಹೇಳಿದೆ ರಾಮ್ಸಾರ್ ಸೈಟ್ ಅಂತ. ಈ ಲೋನಾರ್ ಸರೋವರ ಉಲ್ಕೆಯಿಂದ ನಿರ್ಮಾಣವಾದಂತಹ ಭಾರತದ ಏಕೈಕ ಸರೋವರ. ಓಕೆ, ಉಲ್ಕೆ ಬಂದು ಅಲ್ಲಿ ಅಪ್ಪಳಿಸಿರೋದ್ರಿಂದ ಈ ಒಂದು ಸರೋವರ ಉಂಟಾಗಿದೆ. ಆಮೇಲೆ ಭಾರತದಲ್ಲಿ ಮೊದಲ ಬಾರಿಗೆ ಲೋಕಾಯುಕ್ತವನ್ನ ಅಳವಡಿಸಿಕೊಂಡಂತಹ ರಾಜ್ಯ ಮಹಾರಾಷ್ಟ್ರ. 1971 ಲೋಕಾಯುಕ್ತವನ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ಮಹಾರಾಷ್ಟ್ರದ ಪುಲ್ಗಾವ್ ಭಾರತದ ಅತಿ ದೊಡ್ಡ ಸೇನಾ ಶಸ್ತ್ರಾಗಾರ ಆಗಿದೆ. ಓಕೆ, ಗೇಟ್ ವೇ ಆಫ್ ಇಂಡಿಯಾ ಅಂತ ಮುಂಬೈಯನ್ನ ಕರೀತಾರೆ, ಅಥವಾ ಭಾರತದ ಹೆಬ್ಬಾಗಿಲು ಅಂತ ಕರಿತೇವೆ. ಭಾರತದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವಂತಹ ರಾಜ್ಯ ಮಹಾರಾಷ್ಟ್ರ ರಾಜ್ಯ. ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾರಾಷ್ಟ್ರದ ಮಹಾಬಲೇಶ್ವರ. ಮಹಾರಾಷ್ಟ್ರದ ನಾಸಿಕ್ ಸಮೀಪದ ತ್ರಯಂಬಕ ಬಳಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ನದಿ ಉಗಮಿಸುತ್ತದೆ. ಇದಿಷ್ಟು ಭಾರತ ದರ್ಶನ ಮಹಾರಾಷ್ಟ್ರದ ಬಗ್ಗೆ ಮಾಹಿತಿ ಆಯಿತು. ಈಗ ಗೋವಾ ರಾಜ್ಯದ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ನೋಡೋಣ. ಈಗ ಭಾರತ ದರ್ಶನ ಗೋವಾ ರಾಜ್ಯ. ಗೋವಾ ರಾಜ್ಯದಲ್ಲಿ ನಾವು ಒಟ್ಟಾರೆ ಎರಡು, ಓಕೆ, ಒಟ್ಟಾರೆ ಎರಡು ಜಿಲ್ಲೆಗಳನ್ನ ಕಾಣ್ತೇವೆ, 2 ಡಿಸ್ಟ್ರಿಕ್ಟ್ಗಳನ್ನ ಕಾಣ್ತೇವೆ. ಯಾವುದು ಆ ಜಿಲ್ಲೆಗಳಂದ್ರೆ, ಇಲ್ಲಿ ಚಿತ್ರದಲ್ಲಿ ಎರಡುಗಡೆ ಗಮನಿಸಿ, ನಾರ್ತ್ ಗೋವಾ ಆಮೇಲೆ ಸೌತ್ ಗೋವಾ ಅಥವಾ ಉತ್ತರದ ಗೋವಾ ಹಾಗೂ ದಕ್ಷಿಣದ ಗೋವಾ ಅಂತ ಎರಡು ಜಿಲ್ಲೆಗಳನ್ನ ನಾವು ಕಾಣ್ತೇವೆ. ಅದರಲ್ಲಿ ಈ ಒಂದು ನಾರ್ತ್ ಗೋವಾ ಅಥವಾ ಉತ್ತರ ಗೋವಾದ ಒಂದು ಜಿಲ್ಲಾಡಳಿತ ಕೇಂದ್ರ, ಓಕೆ, ಜಿಲ್ಲೆಯ ಕೇಂದ್ರ ಯಾವುದು ಅಂದ್ರೆ ಪಣಜಿಮ್. ಓಕೆ, ಪಣಜಿಮ್ ಎನ್ನುವುದು ನಾರ್ತ್ ಗೋವಾ ಡಿಸ್ಟ್ರಿಕ್ಟ್ ನ ಒಂದು ಜಿಲ್ಲಾ ಕೇಂದ್ರ ಆಗಿದೆ. ಆಮೇಲೆ ಈ ಒಂದು ಸೌತ್ ಗೋವಾದ ಒಂದು ಜಿಲ್ಲಾ ಕೇಂದ್ರ ಯಾವುದಂದ್ರೆ ಮುರ್ಮುಗಾಂವ್ ಅಥವಾ ಮಾರ್ಗು ಅಂತ ಕೂಡ ಕರೀತಾರೆ. ಇದು ಸೌತ್ ಗೋವಾದ ಒಂದು ಡಿಸ್ಟ್ರಿಕ್ಟ್ ನ ಕೇಂದ್ರ ಪ್ರದೇಶ ಆಗಿದೆ. ಓಕೆ, ಭಾರತ ದರ್ಶನ ಗೋವಾದ ಒಂದು ರಾಜ್ಯ ಭಾಷೆ ಯಾವುದು? ಗೋವಾದು ಕೊಂಕಣಿ, ಸ್ಟೇಟ್ ಲ್ಯಾಂಗ್ವೇಜ್ ಕೊಂಕಣಿ. ರಾಜ್ಯ ಹೂ ಅಥವಾ ಸ್ಟೇಟ್ ಫ್ಲವರ್ ಜಾಸ್ಮಿನ್ ಅಂತ ಕರೀತಾರೆ, ಅಥವಾ ಮಲ್ಲಿಗೆ ಅಥವಾ ಕೆಂಪು ಮಲ್ಲಿಗೆ ಅಂತ ಕೂಡ ಕರೀತಾರೆ. ಆಮೇಲೆ ಗೋವಾ ರಾಜ್ಯದ ರಾಜ್ಯ ಪ್ರಾಣಿ ಅಥವಾ ಸ್ಟೇಟ್ ಅನಿಮಲ್ ಗೌರ್. ಆಮೇಲೆ ರಾಜ್ಯ ಪಕ್ಷಿ ಯಾವುದಂದ್ರೆ ಸ್ಟೇಟ್ ಬರ್ಡ್, ಫ್ಲೇಮ್ ಥ್ರೋಟೆಡ್ ಬುಲ್ಬುಲ್ ಅಂತ ಕರೀತಾರೆ. ರಾಜ್ಯ ಹಣ್ಣು ಅಥವಾ ಸ್ಟೇಟ್ ಫ್ರೂಟ್ ಯಾವುದಂದ್ರೆ ಕ್ಯಾಶ್ಯೂ ಅಥವಾ ಗೋಡಂಬಿ. ರಾಜ್ಯ ಮರ ಅಥವಾ ಸ್ಟೇಟ್ ಟ್ರೀ ಯಾವುದಂದ್ರೆ ತೆಂಗಿನ ಮರ. ಈ ಒಂದು ಗೋವಾ ರಾಜ್ಯದ ಒಂದು ರಾಜ್ಯ ಕ್ರೀಡೆ ಯಾವುದಂದ್ರೆ ಫುಟ್ಬಾಲ್. ಓಕೆ, ಫುಟ್ಬಾಲ್ ಸ್ಟೇಟ್ ಸ್ಪೋರ್ಟ್ಸ್. ಆಮೇಲೆ ಗೋವಾ ರಾಜ್ಯದ ರಾಜಧಾನಿ ಪಣಜಿ. ಈ ಒಂದು ಗೋವಾ ರಾಜ್ಯದ ಪ್ರಮುಖವಾದಂತಹ ಹಬ್ಬಗಳು, ಗೋವಾ ಕಾರ್ನಿವಲ್ ಎನ್ನುವುದು ಗೋವಾ ರಾಜ್ಯದ ಪ್ರಮುಖವಾದಂತಹ ಹಬ್ಬ ಆಗಿದೆ. ಹಾಗಾದ್ರೆ ಇದನ್ನ ಬಿಟ್ಟು ಬೇರೆ ಹಬ್ಬಗಳಿಲ್ವಾ? ಇದೆ, ಹಲವಾರು ಹಬ್ಬಗಳನ್ನು ಇವರು ಕೂಡ ಆಚರಣೆ ಮಾಡ್ತಾರೆ. ಆದ್ರೆ ಗೋವಾ ರಾಜ್ಯಕ್ಕೆ ಯುನೀಕ್ ಆಗಿರುವಂತಹ ಒಂದು ವಿಶಿಷ್ಟ ಹಬ್ಬ ಅಂದ್ರೆ ಗೋವಾ ಕಾರ್ನಿವಲ್. ಆಮೇಲೆ ಗೋವಾ ರಾಜ್ಯದ ಪ್ರಮುಖ ನೃತ್ಯಗಳು ಧಾಲೋ ಮತ್ತು ಫುಗ್ದಿ. ಧಾಲೋ ಅನ್ನೋದು ಪ್ರಮುಖವಾದಂತಹ ಒಂದು ಹಬ್ಬ, ಆಮೇಲೆ ಫುಗ್ದಿ ಅನ್ನೋದು ಕೂಡ ಇನ್ನೊಂದು ಹಬ್ಬ. ರಾಜ್ಯವಾಗಿ ರಚನೆ ಆದ ವರ್ಷ ಯಾವುದು? ಗೋವಾ 1987 May 31. ಇದಕ್ಕೆ ಸ್ಟೇಟ್ ಹುಡ್ ಅನ್ನ ಕೊಡಲಾಯಿತು, ಇದಕ್ಕೆ ರಾಜ್ಯವನ್ನಾಗಿ ರಚನೆ ಮಾಡಲಾಯಿತು 1987. ಗೋವಾ ರಾಜ್ಯವು ಭಾರತದ 25ನೇ ರಾಜ್ಯವಾಗಿದೆ. ಗೋವಾ ರಾಜ್ಯದ ಅತಿ ದೊಡ್ಡ ನಗರ ಯಾವುದಂದ್ರೆ ವಾಸ್ಕೋಡ ಗಾಮ. ವಿಸ್ತೀರ್ಣದಲ್ಲಿ ಗೋವಾ 28ನೇ ದೊಡ್ಡ ರಾಜ್ಯ ಆಗಿದೆ. ಓಕೆ, ಈ ವಿಸ್ತೀರ್ಣದಲ್ಲಿ ನಮ್ಮ ಒಂದು ಭಾರತ ಉಪಖಂಡದಲ್ಲಿ ಇಲ್ಲಿ ಚಿತ್ರದಲ್ಲಿ ನೀವು ಕಾಣಬಹುದು, ಈ ಭಾಗದಲ್ಲಿ ಗೋವಾ ನಿಮಗೆ ಕಾಣಿಸ್ತಾ ಇರಬಹುದು ಕೆಂಪು ಬಣ್ಣದಿಂದ. ಓಕೆ, ಇದು ನಮ್ಮ ವಿಸ್ತೀರ್ಣದಲ್ಲಿ 28ನೇ ದೊಡ್ಡ ರಾಜ್ಯ, ಜನಸಂಖ್ಯೆಯಲ್ಲಿ 26ನೇ ದೊಡ್ಡ ರಾಜ್ಯ. ಆಮೇಲೆ ಗೋವಾದಲ್ಲಿ ವಿಧಾನ ಪರಿಷತ್ ಇಲ್ಲ. ಆಮೇಲೆ ಲೋಕಸಭಾ ಸ್ಥಾನಗಳು 2, ರಾಜ್ಯಸಭಾ ಸ್ಥಾನ 1, ವಿಧಾನಸಭಾ ಸ್ಥಾನಗಳು 40. ಆಮೇಲೆ ಗೋವಾದಲ್ಲಿ ಕಂಡು ಬರುವಂತಹ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ, ಏಕೈಕ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಮೊಲ್ಲೆಮ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಇದಕ್ಕೆ ಭಗವಾನ್ ಮಹಾವೀರ ಧಾಮ ಅಂತ ಕೂಡ ಕರೀತಾರೆ. ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗ್ಬೇಡಿ, ಎರಡಿಲ್ಲ, ಒಂದೇ ಇದೆ. ಭಗವಾನ್ ಮಹಾವೀರ ಧಾಮ ಅಂತ ಕೂಡ ನೀವು ಕರಿಬಹುದು, ಇಲ್ಲಾಂದ್ರೆ ಮೊಲ್ಲೆಮ್ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ನೀವು ಕರಿಬಹುದು. ಒಟ್ಟು 1 ಇದೆ. ಆಮೇಲೆ ಹುಲಿ ಮೀಸಲು ಪ್ರದೇಶಗಳು ಅಥವಾ ಟೈಗರ್ ರಿಸರ್ವ್ ಇದಾವ ಅಂದ್ರೆ ಇಲ್ಲ. ಓಕೆ, ಗೋವಾದಲ್ಲಿ ಯಾವುದೇ ಟೈಗರ್ ರಿಸರ್ವ್ಗಳು ಕಂಡು ಬರಲ್ಲ.
ಆಮೇಲೆ ರಾಮ್ಸಾರ್ ಜೌಗು ಪ್ರದೇಶಗಳು ಕೂಡ ಗೋವಾದಲ್ಲಿ ಇಲ್ಲ. ಆಮೇಲೆ ಗೋವಾದ ಪ್ರಮುಖ ಬಂದರುಗಳು ಯಾವುದು? ಮರ್ಮ ಗೋವಾ ಬಂದರು, ಆಮೇಲೆ ಪಣಜಿಮ್ ಮೈನರ್ ಪೋರ್ಟ್ ಅಂತ ಕರೀತಾರೆ ಅಥವಾ ಸಣ್ಣ ಬಂದರು. ಒಟ್ಟು ಎರಡು ಪ್ರಮುಖವಾದಂತಹ ಬಂದರುಗಳನ್ನು ನಾವು ಗೋವಾದಲ್ಲಿ ಕಾಣ್ತೇವೆ, ಮರ್ಮ ಗೋವಾ ಬಂದರು ಹಾಗೂ ಪಣಜಿಮ್ ಸಣ್ಣ ಬಂದರು. ಆಮೇಲೆ ಗೋವಾದಲ್ಲಿರುವಂತಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಯಾವುದು ಅಥವಾ ವಿಶ್ವ ಪಾರಂಪರಿಕ ತಾಣಗಳು ಯಾವುದು ಅಂದ್ರೆ ಗೋವಾದ ಚರ್ಚ್ಗಳು ಹಾಗೂ ಕಾನ್ವೆಂಟ್ಗಳು. ಓಕೆ, ಗೋವಾದ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ಗೆ ಸೇರಿಸಲಾಗಿದೆ. ಆಮೇಲೆ ಗೋವಾದಲ್ಲಿರುವಂತಹ ಪ್ರಮುಖ ಬೆಟ್ಟಗಳು ಯಾವುದು? ದಪೂಲಿ, ಅಂಬೋಲಿ ಹಾಗೂ ಚೋರ್ಲಾ. ಗೋವಾದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವುದು ಅಂದ್ರೆ ಟೆರೆಕೋಲ್, ಮಾಂಡೋವಿ, ಬಾಗಾ ಹಾಗೂ ಜುವಾರಿ. ಓಕೆ, ಜುವಾರಿ, ಬಾಗಾ, ಮಾಂಡೋವಿ ಹಾಗೂ ಟೆರೆಕೋಲ್ಗಳು ಒಂದು ಗೋವಾದ ಪ್ರಮುಖವಾದಂತಹ ನದಿಗಳಾಗಿವೆ. ಗೋವಾ ರಾಜ್ಯಕ್ಕೆ ಸಂವಿಧಾನದ ಆರ್ಟಿಕಲ್ 371i, ಓಕೆ 371i ವಿಧಿಯ ಮೂಲಕ ವಿಶೇಷ ಸ್ಥಾನಮಾನ ಸ್ಪೆಷಲ್ ಪ್ರೊವಿಷನ್ ಅನ್ನ ಗೋವಾ ರಾಜ್ಯಕ್ಕೆ ನೀಡಲಾಗಿದೆ. ಆಮೇಲೆ ಪಣಜಿ ನಗರವು ಭಾರತದ ಚಲನಚಿತ್ರ ನಗರಿ ಎಂದು ಪ್ರಸಿದ್ಧಿಯಾಗಿದೆ. ಗೋವಾದಲ್ಲಿ ದಾಬೋಲಿಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಇದೇ ಗೋವಾದ ಏಕೈಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಗೋವಾ ಏರ್ಪೋರ್ಟ್ ಅಥವಾ ದಾಬೋಲಿಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಗೋವಾವನ್ನ 1510ರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳಿಂದ ಪೋರ್ಚುಗೀಸರು ವಶಪಡಿಸಿಕೊಳ್ತಾರೆ 1510ರಲ್ಲಿ. ಗೋವಾ 1961ರಲ್ಲಿ ಡಿಸೆಂಬರ್ 18ರಂದು ಪೋರ್ಚುಗೀಸರಿಂದ ಸ್ವಾತಂತ್ರ್ಯಗೊಳ್ತು. ಹೇಗೆ ಸ್ವಾತಂತ್ರ್ಯಗೊಳ್ತು? ನಮ್ಮ ಭಾರತ ಸರ್ಕಾರದ ಆಪರೇಷನ್ ವಿಜಯ್ ಮೂಲಕ ಗೋವಾವನ್ನ ಪೋರ್ಚುಗೀಸರಿಂದ ಹೊಡೆದೋಡಿಸಿದ್ರು. ಪೋರ್ಚುಗೀಸರನ್ನ ಹೊಡೆದೋಡಿಸಿ ಗೋವಾವನ್ನ ಸ್ವತಂತ್ರ ಮಾಡಲಾಯಿತು 1961ರಲ್ಲಿ. ಆಮೇಲೆ ಗೋವಾದಲ್ಲಿ ಮರ್ಮ ಗೋವಾ ಬಂದರು ಅತಿ ಹೆಚ್ಚು ಕಬ್ಬಿಣದ ಅದಿರನ್ನ ರಫ್ತು ಮಾಡುತ್ತೆ. ಗೋವಾ ರಾಜ್ಯವು ಬಾಂಬೆ ಹೈಕೋರ್ಟ್ನ ಅಧೀನದಲ್ಲಿ ಇರುತ್ತೆ. ನೋಡಿ, ಗೋವಾದಲ್ಲಿ ಸಪರೇಟ್ ಆಗಿ ಆ ರಾಜ್ಯಕ್ಕೆ ಹೈಕೋರ್ಟ್ ಇಲ್ಲ. ಈ ಒಂದು ಏನೇ ಡಿಸ್ಪ್ಯೂಟ್ಗಳಿದ್ರು, ವಿವಾದಗಳಿದ್ರು ಕೂಡ, ಗೋವಾ ರಾಜ್ಯದಲ್ಲಿ ಏನೇ ಕಿರಿಕಿರಿಗಳಾದ್ರೂ ಕೂಡ ಅವರು ಬಾಂಬೆ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ. ಗೋವಾ ರಾಜ್ಯದಲ್ಲಿ ಹೈಕೋರ್ಟ್ ಇಲ್ಲ. ಓಕೆ, ಇವರು ಬಾಂಬೆ ಹೈಕೋರ್ಟ್ನ ಅಧೀನದಲ್ಲಿದ್ದಾರೆ. ಗೋವಾ ರಾಜ್ಯದಲ್ಲಿ ಸಲೀಂ ಅಲಿ ಪಕ್ಷಿಧಾಮ ಇದೆ. ಭಾರತದ ಅತಿ ದೊಡ್ಡ ಚರ್ಚ್ ಸೇಂಟ್ ಕ್ಸೇವಿಯರ್ ಚರ್ಚ್ ಗೋವಾ ರಾಜ್ಯದಲ್ಲಿದೆ. ಭಾರತದಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಗೋವಾ ರಾಜ್ಯದ ಪಣಜಿಯಲ್ಲಿ ನಡೆಯುತ್ತೆ. ಇಲ್ಲಿ ಸ್ವರ್ಣ ಮಯೂರ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಮಹಾದಾಯಿ ನದಿ ವಿವಾದವು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಇದೆ. ಆಮೇಲೆ ಗೋವಾ ರಾಜ್ಯವು ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಆಗಿದೆ. ಗೋವಾ ರಾಜ್ಯವು ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರುವಂತಹ ಒಂದು ರಾಜ್ಯ. 100 ಕಿಲೋಮೀಟರ್ನಷ್ಟು ಒಂದು ಗೋವಾ ರಾಜ್ಯವು ಕರಾವಳಿ ತೀರವನ್ನು ಹೊಂದಿದೆ. ಆದರೆ ಕೆಲವು ಜನ 160 ಕಿಲೋಮೀಟರ್ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಯಾಕೆ ಇದು 160 ಕಿಲೋಮೀಟರ್ ಅಂದ್ರೆ ಇದು ಕೇವಲ ಗೋವಾ ರಾಜ್ಯದ ಒಂದು ಒಂದು ಲೆಂತ್ ಅಲ್ಲ. ಓಕೆ, ಗೋವಾ, ದಿಯು, ದಮನ್, ಓಕೆ, ಈ ಎಲ್ಲ ಒಂದು ಕೇಂದ್ರಾಡಳಿತ ಪ್ರದೇಶ ಹಾಗೂ ರಾಜ್ಯಗಳ ಒಂದು ಕರಾವಳಿ ತೀರವನ್ನ ನಾವು ಕೌಂಟ್ ಮಾಡಿದಾಗ 160 ಕಿಲೋಮೀಟರ್ ಆಗುತ್ತೆ. ಆದ್ರೆ ಕೇವಲ ಗೋವಾ ರಾಜ್ಯದ ನೋಡಿದಾಗ 100 ಕಿಲೋಮೀಟರ್ ಇದರ ಕೋಸ್ಟಲ್ ಲೆಂತ್ ಇದೆ. ಗೋವಾ ವಿಮೋಚನಾ ಚಳುವಳಿಯ ಪಿತಾಮಹ ಅಂತ ಟಿ ಬಿ ಕುಯಿ ಅವರನ್ನ ಕಾಣ್ತೇವೆ. ಏಕರೂಪದ ನಾಗರಿಕ ಸಂಹಿತೆ ಜಾರಿಯಲ್ಲಿರುವಂತಹ ಭಾರತದ ಏಕಮಾತ್ರ ರಾಜ್ಯ ಗೋವಾ. ಏಕರೂಪ ನಾಗರಿಕ ಸಂಹಿತೆಗೆ ಇಂಗ್ಲಿಷ್ ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರೀತಾರೆ. ಇದು ಜಾರಿಯಲ್ಲಿರುವಂತಹ ಏಕೈಕ ರಾಜ್ಯ ಗೋವಾ ಆಗಿದೆ. ಇಲ್ಲಿಗೆ ಸ್ನೇಹಿತರೆ ಭಾರತ ದರ್ಶನ ಗೋವಾ ಹಾಗೂ ಮಹಾರಾಷ್ಟ್ರಗಳು ಸಂಪೂರ್ಣ ಆಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಅಂತ ಬಟನ್ ಕಾಣಿಸ್ತಾ ಇದೆ, ಲೈಕ್ ಮಾಡಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ. ಆಮೇಲೆ ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ನಂಬರ್ ನಮ್ಮ ವಾಟ್ಸ್ಆಪ್ ನಂಬರ್ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ಒಂದು ಹಾಯ್ ಅಂತ ಮೆಸೇಜ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಗ್ರೂಪ್ ಲಿಂಕ್, ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್, ಫೇಸ್ಬುಕ್ ಪೇಜ್ ಲಿಂಕ್, ಎಲ್ಲ ಲಿಂಕ್ಗಳು ಬರುತ್ತವೆ. ಆ ಲಿಂಕ್ಗಳ ಮೂಲಕ ನೀವು ಜಾಯಿನ್ ಆಗಬಹುದು. ಅಲ್ಲಿ ಪ್ರತಿದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ನಮ್ಮ ಚಾನಲ್ಗಳಲ್ಲಿ ಪಡೆಯಬಹುದಾಗಿದೆ. ಧನ್ಯವಾದ.